हाय एवरीवन माय सेल्फ अरुणा कुमारी इवत्तु नानु केएएस मेंस के संबंध पट्टंता केलोंदु माहितियन्नु निम्म जोते हेळ्ता इदीनि रीसेंटली केपीएससी अन्नोदु केएएस मेंस के संबंध पट्टंता नोटिफिकेशन अन्न बिट्टिदे निम्म गोत्तिदे सो हागागि इवाग केएएस मेंस गे ओद्तिरोरु हेगे ओद्बेकु स्टडी मेटीरियल एनेनु इरुत्ते अनोदर बग्गे निमगे केलोंदु डौट्स इरुत्ते अदर जोतेगे स्टडीन हेगे स्टार्ट माडबेकु अदर जोतेगे प्राक्टिस हेगे माडबेकु अवेल्लदक्कू संबंध पट्टंता माहितियन्नु इवत्तु नानु हेळ्ता इदीनि सो नानु वीडियो स्टार्ट माडोदक्किंत मुंचे नीवु नन्न चानल गे सब्स्क्राइब आगिल्ल अंत अंद्रे सब्स्क्राइब माड्कोळ्ळि जोतेगे पक्कदल्लिरुवंत बेल ऐकान अन्नु क्लिक माडि ओके केएएस मेन्स गे संबंधपट्टंत माहितिगे बरोदाद्रे निमगे गोत्तिदे केएएस अन्नोंदु एग्जाम अन्न केपीएस अन्नोदु काल माडुत्ते अदर जोतेगे मूरु स्तरद एग्जाम अन्नोदु इरुत्ते सो केएएस प्रिलिम्स केएएस मेन्स अंड इंटरव्यू अन्नोदु इरुत्ते सो केएस प्रिलिम्स बग्गे आलरेडी ओंदु वीडियो माडिदीनि अदन्न बेकाद्रे डिस्क्रिप्शन अल्लि हाक्तीनि नोडबहुदु नीवु सो केएस मेन्स हेगिरुत्ते नोडि केएस प्रिलिम्स अल्लि नीवु एनादरू एलिजिबल आयितु अंतंद्रे नीवु नेक्स्ट होगोदु केएस मेन्स ಇದನ್ನ ಕೆಎಸ್ ನ ಮುಖ್ಯ ಪರೀಕ್ಷೆ ಅಂತ ಹೇಳಿ ಕರೀತಾರೆ ಸೋ ಇದು ನಿಮಗೆ ತುಂಬಾ ನೆನಪಿಟ್ಕೋಬೇಕಾದ ವಿಷಯ ಏನಂತಂದ್ರೆ ಇಲ್ಲಿ ನೀವು ತೆಗೆಯುವಂತ ಮಾರ್ಕ್ಸ್ ನಿಮ್ಮ ಜಾಬ್ ನ ಕನ್ಸಿಡರ್ ಮಾಡುತ್ತೆ ಜಾಬ್ ನ ಫೈನಲ್ ಮಾಡುತ್ತೆ ಅಂತ ಹೇಳಿ ಹೇಳಬಹುದು ಸೋ ಈ ಮೇನ್ಸ್ ಎಕ್ಸಾಮ್ ಅನ್ನು ಕರೆಕ್ಟ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಕರೆಕ್ಟ್ ಆಗಿ ಬರೆದ್ರೆ ಅಂತಂದ್ರೆ ನೀವು ಫೈನಲ್ ಲಿಸ್ಟ್ ಅಲ್ಲಿ ಇರಬಹುದು ಬಟ್ ಕೆಎಸ್ ಮೇನ್ಸ್ ಅಲ್ಲಿ ನೀವು ಏನೋ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಸೋ ನೀವು ಲಿಸ್ಟ್ ಅಲ್ಲಿ ಇಲ್ಲದೇ ಇರುವಂತ ಚಾನ್ಸಸ್ ಇರುತ್ತೆ ಸೋ ಹಾಗಾಗಿ ನೀವು ಲಿಸ್ಟ್ ಅಲ್ಲಿ ಬರಬೇಕು ಅಂತ ಅಂದ್ರೆ ಫಸ್ಟ್ಲಿ ನೀವು ಕೆಎಸ್ ಮೇನ್ಸ್ ಸ್ಟಡಿನ ಸ್ಟಾರ್ಟ್ ಮಾಡಿದ ಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಕಲಿಯಿರಿ ಸೋ ದಿನ ಒಂದಷ್ಟು ಪೇजेस ಅನ್ನು ಬರೆಯೋದನ್ನ ಕಲಿಯಿರಿ ಸೋ ಇಲ್ಲಿ ಏನಂದ್ರೆ ತುಂಬಾ ರೈಟಿಂಗ್ ಅನ್ನು ಮಾಡಬೇಕಾಗುತ್ತೆ ರೈಟಿಂಗ್ ಎಕ್ಸಾಮ್ ಇರೋದ್ರಿಂದ ಇದು ಸೋ ಏನೆಲ್ಲ ಇರುತ್ತೆ ಇದರಲ್ಲಿ ಅಂತ ಅಂದ್ರೆ ಸೋ ಬಿಗಿನರ್ಸ್ ಗೋಸ್ಕರ ಹೇಳ್ತಿದೀನಿ ಕೆಎಸ್ ಮೇನ್ಸ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ 7 ಪೇಪರ್ಸ್ ಟೋಟಲಿ 7 ಪೇಪರ್ಸ್ ಅನ್ನು ಇರುತ್ತೆ सो ನಿಮಗೆ ಗೊತ್ತಿದೆ ಇದೊಂದು ರಿಟನ್ ಎಕ್ಸಾಮ್ ಕೆಎಸ್ ಮೇನ್ಸ್ ಗೆ ಸಂಬಂಧಪಟ್ಟಂತೆ ಎಷ್ಟು ಪೇಪರ್ಸ್ ಇರುತ್ತೆ ಅಂದ್ರೆ 7 ಪೇಪರ್ಸ್ ಇರುತ್ತೆ ಸೊ 7 ಪೇಪರ್ಸ್ ಅಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ ಫಸ್ಟ್ ಪೇಪರ್ ಬಂದು ಸಾಮಾನ್ಯ ಕನ್ನಡ ಸೆಕೆಂಡ್ ಪೇಪರ್ ಸಾಮಾನ್ಯ ಇಂಗ್ಲಿಷ್ सो एरडु पेपर्स एनिदे इवेरडु पेपर्स एलिजिबिलिटी पेपर्स इदरल्ली नीवु एलिजिबल आद्रे मुंदिन मार्क्स अन्नु कन्सिडर माड्तारे सो हागागि ई मार्क्स अन्नु टोटल मार्क्स अल्लि आड् माडोदिल्ल केवल नीवु इल्लि एलिजिबिलिटी अन्नु तगोबेकु एलिजिबल आगबेकु अष्टे सो नोडि सामान्य कन्नड अन्नोदु 150 मार्क्स गे इरुत्ते सामान्य इंग्लिश अन्नोदु 150 मार्क्स गे इरुत्ते सो इदरल्लि 2 अवर्स अन्नोदु टैम इरुत्ते इदक्कू सह 2 गंटे अन्नोदु कालावकाश इरुत्ते ಎರಡು ಅಂದ್ರೆ ಈ ಪೇಪರ್ಸ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೋಬೇಕು ಅಂತಂದ್ರೆ 35% ಆಫ್ ಮಾರ್ಕ್ಸ್ ಅನ್ನು ತಗೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಾ ಸೋ ಇವೆರಡು ಪೇಪರ್ಸ್ ಏನಿದೆ ಇವು ಎಲಿಜಿಬಿಲಿಟಿ ಪೇಪರ್ಸ್ ಎಲಿಜಿಬಲ್ ಆದ್ಮೇಲೆ ಸೋ ನೆಕ್ಸ್ಟ್ ಬೇರೆ ಪೇಪರ್ಸ್ ಅನ್ನು ವ್ಯಾಲ್ಯೂಯೇಷನ್ ಅನ್ನೋದನ್ನ ಮಾಡ್ತಾರೆ ಸೋ ಎಲಿಜಿಬಿಲಿಟಿ ಪೇಪರ್ ಆದ್ಮೇಲೆ ಏನೇನು ಇರುತ್ತೆ ಅಂತಂದ್ರೆ ಮೂರನೇದು ಪ್ರಬಂಧ सो प्रबंध अन्नोदु वेरी इंपॉर्टेंट इदरल्ली नीवु स्कोरिंग माडुवंत ओंदु टॉपिक ओंदु पेपर अंत हेळबहुदु प्रबंधदल्लि एरडु प्रबंध इरुत्ते एरडु अंद्रे एरडु भाग इरुत्ते सो एरडु भाग अंद्रे भाग ओंदरल्लि एनिरुत्ते अंतंद्रे भाग ओंदु भाग एरडु अंत इरुत्ते भाग ओंदरल्लि नेशनल अंड इंटरनेशनल लेवल इंपॉर्टेंट इरुवंतह एस्से टॉपिक्स अन्नु कोट्टिर्तारे भाग एरडरल्लि स्टेट लेवल इंपॉर्टेंट टॉपिक्स अन्नु कोट्टिर्तारे सो इल्लि प्रबंध एरडु प्रबंध अटेंड माडबेकागुत्ते नीवु ಪ್ರತಿಯೊಂದು ಪ್ರಬಂಧಕ್ಕೆ 125 ಮಾರ್ಕ್ಸ್ 125 ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ 250 ಮಾರ್ಕ್ಸ್ ಇರುತ್ತೆ ಪ್ರಬಂಧಕ್ಕೆ 3 ಗಂಟೆಯ ಕಾಲಾವಕಾಶ ಅನ್ನೋದನ್ನ ಕೊಟ್ಟಿರ್ತಾರೆ 3 ಗಂಟೆಯ ಕಾಲಾವಕಾಶ ಅಂತ ಹೇಳಿ ಕೊಟ್ಟಿರ್ತಾರೆ ಸೋ ಎಸ್ಸೆ ಅನ್ನೋದು ನಮ್ಮ ಸಂಪೂರ್ಣವಾಗಿ ನಮ್ಮ ಕೈಲಿರುವಂತದ್ದು ಸೋ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ವಿ ಅಂತ ಅಂದ್ರೆ ಮಾರ್ಕ್ಸ್ ಅನ್ನು ತುಂಬಾ ಚೆನ್ನಾಗಿ ಈಜಿಯಾಗಿ ಗೇನ್ ಮಾಡಬಹುದು ಸೋ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಫಸ್ಟ್ ಭಾಗದಲ್ಲಿ ಒಂದು ಪ್ರಬಂಧ ಇದ್ರೆ ಸೋ ಇದರಲ್ಲಿ ಸೆಕೆಂಡ್ ಭಾಗದಲ್ಲಿ ಸ್ಟೇಟ್ ಲೆವೆಲ್ ಇಂಪಾರ್ಟೆಂಟ್ ಇರುತ್ತೆ ಆಯ್ತಾ ಸೋ ಇಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ ಸೋ ಒಂದು ಭಾಗ ಒಂದರಲ್ಲಿ 4 ಪ್ರಬಂಧ ಕೊಟ್ಟಿರ್ತಾರೆ ನೀವು ಒಂದು ಪ್ರಬಂಧವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸೋ ಹಾಗೆ ರೀತಿ ಭಾಗ ಎರಡರಲ್ಲೂ ಸಹ ಅದೇ ರೀತಿ ನಿಮಗೆ ಆಪ್ಷನ್ ಅನ್ನೋದು ಇರುತ್ತೆ ನಿಮಗೆ ಯಾವ ಪ್ರಬಂಧ ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ಬರೆಯುವಂಥದ್ದು ಇರುತ್ತೆ ಸೋ ಹಾಗೆ 250 ಮಾರ್ಕ್ಸ್ ಇದಕ್ಕೆ ಇರುತ್ತೆ ಅದಾದ್ಮೇಲೆ ಮೂರು ನಾಲ್ಕು ಐದು ಆರು ಈ ಪೇಪರ್ಸ್ ಏನಿದೆ ಜಿ ಎಸ್ ಒನ್ ಜಿ ಎಸ್ ಟು
GS3 GS4 ಅಂತ ಹೇಳಿ ಕರೀತಾರೆ ಇವು ಪ್ರತಿ ಕ್ವೆಶ್ಚನ್ GS ಅಂತಂದ್ರೆ ಜನರಲ್ ಸ್ಟಡೀಸ್ ಎಲ್ಲವೂ ಸಹ ಇರುತ್ತೆ GS ಇದು 250 ಮಾರ್ಕ್ಸ್ ಗೆ ಇವೆಲ್ಲವೂ ಸಹ 250 ಮಾರ್ಕ್ಸ್ ಗೆ ಇರುವಂತ ಕ್ವೆಶ್ಚನ್ ಪೇಪರ್ಸ್ ಕಾಲಾವಕಾಶ 3 ಗಂಟೆ ಸೋ ಕಾಲಾವಕಾಶ ಎಲ್ಲದಕ್ಕೂ ಸಹ 3 ಗಂಟೆನೇ ಇರುತ್ತೆ ಸಾಮಾನ್ಯವಾಗಿ ಇಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಇದು ಸಂಪೂರ್ಣ ಏನಿದೆ ಈ ಒಂದು ಪೇಪರ್ ಸಂಪೂರ್ಣ ನೈತಿಕತೆ ಅನ್ನೋ ಒಂದು ಟಾಪಿಕ್ ಅನ್ನು ಕವರ್ ಮಾಡುತ್ತೆ GS 4 ಪೇಪರ್ ಸೋ ಇಲ್ಲಿನೂ ಸಹ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡುವಂತದ್ದು ಇಲ್ಲಿ ಏನೇನು ಹೇಳ್ತಾರೆ ಅಂತ ಮುಂದೆ ಹೇಳಿ ಕೊಡ್ತೀನಿ ನಾನು ನೋಡಿ ಈ ಪೇಪರ್ಸ್ ಏನಿದೆ GS ಅನ್ನೋದು 250 ಮಾರ್ಕ್ಸ್ ಗೆ ಬರೆಯುವಂತದ್ದು ಸೋ 3 ಗಂಟೆ ಕಾಲಾವಕಾಶ ಇರುತ್ತೆ ಇಲ್ಲಿ ಏನಂತಂದ್ರೆ ಅಲ್ಲಿ ಲಿಮಿಟೆಡ್ ವರ್ಡ್ಸ್ ಅಲ್ಲಿ ನೀವು ಬರೆಯಬೇಕಾಗುತ್ತೆ ಎಷ್ಟು ವರ್ಡ್ಸ್ ಅಂತ ಇರುತ್ತೆ ಆ ಎಷ್ಟು ವರ್ಡ್ಸ್ ಅಲ್ಲಿ ನೀವು ಬರೆಯಬೇಕಾಗುತ್ತೆ ಅದರ ಜೊತೆಗೆ ಇಲ್ಲಿ ಏನಂತಂದ್ರೆ ಟೈಮ್ 3 ಗಂಟೆ ಅನ್ನೋದು ಇರುತ್ತೆ ಇಲ್ಲಿ 10 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ 15 ಮಾರ್ಕ್ಸ್ ಹಾಗೋ ಡಿಫರೆಂಟ್ ಡಿಫರೆಂಟ್ ಆಗಿ ಹೇಳ್ತಾರೆ ಒಂದೊಂದು ಸಲ ಏನು ಮಾಡ್ತಾರೆ ಅಂದ್ರೆ 100 ಮಾರ್ಕ್ಸ್ 20 ಮಾರ್ಕ್ 20 ಕ್ವೆಶ್ಚನ್ಸ್ ಕೇಳಿ ಒಂದನ್ನ 10 ಮಾರ್ಕ್ಸ್ ಕೇಳಬಹುದು ಅಂದ್ರೆ 21 ಕ್ವೆಶ್ಚನ್ಸ್ ಕೇಳಬಹುದು 15 ಕ್ವೆಶ್ಚನ್ಸ್ ಕೇಳಬಹುದು ಡಿಪೆಂಡಿಂಗ್ ಅಪಾನ್ ಅವರು ಸೋ ಅಂದ್ರೆ ಮಾರ್ಕ್ಸ್ ಚೇಂಜ್ ಆಗ್ತಾ ಹೋಗ್ತಿರಬಹುದು ಒಂದು ಕ್ವೆಶ್ಚನ್ ಗೆ 12 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಗೆ 15 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಗೆ 10 ಮಾರ್ಕ್ಸ್ ಸೋ ಹೀಗೆ ಇರುತ್ತೆ ಕಡಿಮೆ ಅಂತ ಆಗಲ್ಲ 12 10 10 15 ಅಂತ ಹೇಳಿ ಮಾರ್ಕ್ಸ್ ಅನ್ನು ಒಂದೊಂದು ಕ್ವೆಶ್ಚನ್ ಗೆ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಏನಂತಂದ್ರೆ ನೀವು ಆಯ್ಕೆ ಮಾಡ್ಕೊಳ್ಳುವಂತದ್ದೇನು ಇಲ್ಲ ಸೋ ಪ್ರತಿಯೊಂದಕ್ಕೂ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ ಎಲ್ಲ ಒಂದು ಕಡೆ ಸೋ ನೈತಿಕ ಸಮಗ್ರತೆ ಏನಾದರೂ ಕೊಟ್ಟರು ಕೊಡಬಹುದು ಅಷ್ಟೇ ಅಷ್ಟು ಬಿಟ್ರೆ ಸಾಮಾನ್ಯವಾಗಿ ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಇದಿರೋದಿಲ್ಲ ಎಲ್ಲ ಕ್ವೆಶ್ಚನ್ಸ್ ಅನ್ನು ಅಟೆಂಡ್ ಮಾಡಬೇಕು ಹಾಗಾದ್ರೆ ಅಷ್ಟು ಕ್ವೆಶ್ಚನ್ಸ್ ಅನ್ನು ಅಟೆಂಡ್ ಮಾಡಬೇಕಾಗುತ್ತಂದ್ರೆ ಆಗುತ್ತೆ ಏನು ಮಾಡಬೇಕು ಅಂತಂದ್ರೆ ದಿನ ಇಷ್ಟು ಪೇजेस ಅಂತ ಹೇಳಿ ಪ್ರಾಕ್ಟೀಸ್ ಅನ್ನು ನೀವು ಮಾಡಬೇಕು ಬರಿಯೋ ಪ್ರಾಕ್ಟೀಸ್ ಇಲ್ಲಿ ಕೆಎಸ್ ಮೇನ್ಸ್ ಗೆ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ದಟ್ ಮಚ್ ಆಫ್ ನಾಲೆಜ್ ನಿಮಗೆ ಇರುತ್ತೆ ನಿಮಗೆ ಗೊತ್ತಿರುವಂತ ಕ್ವೆಶ್ಚನ್ಸ್ ನೇ ಆಲ್ಮೋಸ್ಟ್ ಕೇಳಿರ್ತಾರೆ ನೀವು ಏನು ಮಾಡಬೇಕು ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಕ್ವೆಶ್ಚನ್ಸ್ ಅನ್ನು ಅಟೆಂಡ್ ಮಾಡಬೇಕು ಯಾವುದೋ ಒಂದು ಕ್ವೆಶ್ಚನ್ ಬಿಟ್ರಿ ಅಂತಂದ್ರೆ 12 ಮಾರ್ಕ್ಸ್ ಹಿಂದಕ್ಕೆ ಹೋಗ್ತೀರಾ ಸೋ ಅದೇ ಕ್ವೆಶ್ಚನ್ ಎಲ್ಲ ಕ್ವೆಶ್ಚನ್ ಪೇಪರ್ಸ್ ಅಲ್ಲೂ ಒಂದು 4 ಬಿಟ್ಟು ಹೋಗ್ತೀರಿ ಅಂತಂದ್ರೆ ನೀವು ಕಾಂಪಿಟೇಷನ್ ಇಂದ ಹಿಂದೆ ಇರ್ತೀರಾ ಸೋ ಹಾಗಾಗಿ ನಿಮಗೆ ಎಲ್ಲ ವಿಷಯಗಳು ಗೊತ್ತಿರುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಮಾಡಿ ಸೋ ಇಷ್ಟು ದಿನಕ್ಕೆ ಈ ಪೇಜ್ ಅನ್ನು ಇಷ್ಟವರೆಗೆ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಹೇಳಿ ನಿಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಖಂಡಿತ ಆಗುತ್ತೆ ಸೋ ಇವಾಗ ಏನು ಮಾಡೋಣ ಅಂತಂದ್ರೆ ಕನ್ನಡ ಇಂಗ್ಲಿಷ್ ಅಲ್ಲಿ ಏನು ಹೇಳ್ತಾರೆ ಅದರ ಜೊತೆಗೆ ಪೇಪರ್ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ ಆಗ ನಾವು ಸಬ್ಜೆಕ್ಟ್ ವೈಸ್ ಪೇಪರ್ ವೈಸ್ ಏನು ಮಾಡೋಣ ಏನೇನು ಹೇಳ್ತಾರೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ ಫಸ್ಟ್ ಪೇಪರ್ ಜನರಲ್ ಕನ್ನಡ ಅಂಡ್ ಸೆಕೆಂಡ್ ಪೇಪರ್ ಜನರಲ್ ಇಂಗ್ಲಿಷ್ ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತಂದ್ರೆ ನಿಮ್ಮ ಎಲಿಜಿಬಲ್ ಪೇಪರ್ಸ್ ಅಲ್ಲೂ ಏನೇನು ಹೇಳ್ತಾರೆ ಆಕ್ಚುಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಇಂಗ್ಲಿಷ್ ಟಫ್ ಆಗುತ್ತೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಗೆ ಕನ್ನಡ ಟಫ್ ಆಗುತ್ತೆ ಬಟ್ ಒಂದು ನೆನಪಿರಲಿ ಇದು ಕೇವಲ ಎಲಿಜಿಬಿಲಿಟಿ ಇರುವಂಥದ್ದು ಆದರೆ ಅಷ್ಟು ಈಸಿಯಾಗಿ ನಾವು ಬಿಡುವಂಥದ್ದಲ್ಲ ಬಿಕಾಸ್ ಕರೆಕ್ಟಾಗಿ ನಾವು ಬೇರೆ ಎಲ್ಲ ಪೇಪರ್ಸ್ ಅನ್ನು ಚೆನ್ನಾಗಿ ಮಾಡಿ ಈ ಪೇಪರ್ಸ್ ಅಲ್ಲಿ ಕಡಿಮೆ ತಗದ್ವಿ ಅಂತಂದ್ರೆ ಎಲಿಜಿಬಿಲಿಟಿ ಆಗೋದಿಲ್ಲ ಸೋ ಹಾಗಾಗಿ ನಾವು ಏನು ಮಾಡಬೇಕು ಅಂದ್ರೆ ಇವುಗಳ ಕಡೆನೂ ಸಹ ಗಮನ ಕೊಡೋದಂತದನ್ನ ನಾವು ಮಾಡಬೇಕಾಗುತ್ತೆ ಸೊ ಜನರಲ್ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ವಿಷಯದ ಸಮಗ್ರತೆ ಅದಾದ ಮೇಲೆ ಪದ ಪ್ರಯೋಗ ಅಂತ ಹೇಳಿ ಹೇಳ್ತಾರೆ ಅದಾದ ಮೇಲೆ ವಿಷಯ ಸಂಕ್ಷೇಪಣೆ ಅಂತ ಪದ ಜ್ಞಾನ ಲಘು ಪ್ರಬಂಧ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷಾಂತರ ಸೊ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ವಿಷಯದ ಸಮಗ್ರತೆ ಮೀನ್ಸ್ ಅವರು ಟಾಪಿಕ್ ಕೊಟ್ಟು ಅದರ ಸಂಬಂಧಪಟ್ಟಂತೆ ಆ ಪ್ಯಾಸೇಜ್ ಅನ್ನು ಓದಿ ಕ್ವೆಶ್ಚನ್ಸ್ ಅನ್ನು ಬಿಡಿಸಿ ಅಂತ ಹೇಳಿ ಕೇಳ್ಬೋದು ಪದ ಪ್ರಯೋಗ ಅಂತ ಕೆಲವೊಂದು ಪದಗಳನ್ನು ಕೊಟ್ಟು ನಿಮ್ಮ ವಾಕ್ಯಗಳಲ್ಲಿ ಅದನ್ನು ಬಳಸಿ ಅಂತ ಕೇಳ್ಬೋದು ಅಂಡ್ ದೆನ್ ವಿಷಯ ಸಂಕ್ಷೇಪಣೆ ಅಂತಂದ್ರೆ ಅವರು ಒಂದು ಕತೆ ತರ ಕೊಟ್ಟಿರ್ತಾರೆ ಅದನ್ನ ಸಾರಾಂಶ ಬರೆಯಬೇಕು ನಿಮ್ಮ ವಾಕ್ಯಗಳಲ್ಲಿ ಇಷ್ಟೇ ಲಿಮಿಟೆಡ್ ವರ್ಡ್ ಅಲ್ಲಿ ಸಂಕ್ಷೇಪವಾಗಿ ನೀವು ಬರೆಯಬೇಕಾಗುತ್ತೆ ಅದಕ್ಕೆ ಒಂದು ನೀವು ಕೊಡುವಂತ ಹೆಡ್ಡಿಂಗ್ಗೂ ಸಹ ಮಾರ್ಕ್ಸ್ ಇರುತ್ತೆ ಆ ಬಾಕ್ಸ್ ಕೊಟ್ಟಿರ್ತಾರೆ ಆ ಬಾಕ್ಸ್ ಅಲ್ಲಿ ಅಷ್ಟೇ ನೀವು ಅದನ್ನ ಬರೆಯಬೇಕಾಗುತ್ತೆ ನೆಕ್ಸ್ಟ್ ಪದಜ್ಞಾನ ಆಯಿತು ಸೊ ಪದಗಳ ಒಂದು ಅರ್ಥವನ್ನು ಕೇಳ್ಬೋದು ಪದಗಳ ಸಂಬಂಧಪಟ್ಟಂತೆ ಕೆಲವೊಂದು ಕ್ವೆಶನ್ಸ್ ಅನ್ನೋದು ಇರುತ್ತೆ ಅದು ಲಘು ಪ್ರಬಂಧ ಲಘು ಪ್ರಬಂಧ ಯಾವುದೋ ಒಂದು ವಿಷಯನ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಲಘು ಪ್ರಬಂಧ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ ಕೊನೆಯದು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ ಸೊ ಇಂಗ್ಲಿಷಲ್ಲಿ ಅವ್ರ ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ ಆ ಪ್ಯಾಸೇಜ್ ಅನ್ನು ನೀವು ಕನ್ನಡಕ್ಕೆ ಭಾಷಾಂತರನ ಮಾಡಬೇಕಾಗಿರುತ್ತೆ ಸೊ ಇಷ್ಟು ಕನ್ನಡದಲ್ಲಿ ಕೇಳುವಂಥ ಕ್ವೆಶನ್ಸು ಸೊ ನೀವು ಇಲ್ಲಿ ಯಾವುದಲ್ಲಿ ನೀವು ತುಂಬ ಸ್ಟ್ರಾಂಗ್ ಇದ್ದೀರೋ ಅದನ್ನು ನೀವು ನೋಡಿಕೊಂಡು ನೀವು ಬರೆಯಬಹುದು ಅಥವಾ ಎಲಿಜಿಬಿಲಿಟಿ ಆಗ್ಬೋದು ಆ್ಯಂಡ್ ದೆನ್ ಇಂಗ್ಲಿಷ್ ಬಂದಂಥ ಸಂದರ್ಭದಲ್ಲಿ ಜನರಲ್ ಇಂಗ್ಲಿಷ್ ಇಲ್ಲಿ ಕಾಂಪ್ರಿಹೆನ್ಷನ್ ಆಫ್ ಗಿವೆನ್ ಪ್ಯಾಸೇಜ್ ಅವರು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಕ್ವೆಶನ್ಸನ್ನು ಕೇಳಿರ್ತಾರೆ ಸೊ 25 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಅದು ನೀವು ಅದನ್ನು ಮಾಡ್ಬೋದು ಅದಾದಮೇಲೆ ಪ್ರೆಸೈಸ್ ರೈಟಿಂಗ್ ಅಂತಂದರೆ ಸಾರಾಂಶ ಬರೆಯುವಂಥದ್ದು ಸೊ ಇಲ್ಲಿ ಸಹ ಒಂದು ಟಾಪಿಕನ್ನು ಕೊಟ್ಟಿರ್ತಾರೆ ಆ ಟಾಪಿಕ್ಗೆ ಸಂಬಂಧಪಟ್ಟಂತೆ ನಿಮ್ಮದೇ ಆದಂಥ ಸಂಗ್ರಹದಲ್ಲಿ ವಿಷಯ ಸಂಗ್ರಹಣೆ ಮಾಡಿಕೊಂಡು ನಿಮ್ಮದೇ ಆದ ವರ್ಡ್ಸಲ್ಲಿ ಸಾರಾಂಶವನ್ನು ಬರೆಯಬೇಕಾಗುತ್ತೆ 25 ಮಾರ್ಕ್ಸ್ ಅದು ಕ್ಯಾರಿ ಮಾಡುತ್ತೆ ಅದಾದಮೇಲೆ ಯೂಸೇಜ್ ಕೆಲವೊಂದು ಪದಗಳನ್ನು ಕೊಟ್ಟಿರ್ತಾರೆ ಆ ಪದಗಳನ್ನು ನಿಮ್ಮ ವಾಕ್ಯಗಳಲ್ಲಿ ಬಳಸಬೇಕಾಗುತ್ತೆ ಇಂಗ್ಲೀಷಲ್ಲಿ
ನೆಕ್ಸ್ಟ್ ವೆಕಾಬ್ಲರಿ ಸಂಬಂಧಪಟ್ಟಂತೆ ವೆಕಾಬ್ಲರಿ ಏನೇನು ಕೇಳಬೇಕು ಸೊ ಗ್ರಾಮರ್ಗೆ ಸಂಬಂಧಪಟ್ಟಂತ ಕ್ವೆಶ್ಚನ್ಸು ಕೆಲವೊಂದು ಇರುತ್ತೆ. ಅದಾದಮೇಲೆ ಶಾರ್ಟ್ ಎಸ್ಸೆ ಕೆಲವೊಂದು ಟಾಪಿಕ್ಸನ್ನು ಕೊಟ್ಟಿರ್ತಾರೆ, ಆ ಟಾಪಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಶಾರ್ಟ್ ಎಸ್ಸೆನ ಅವ್ರು ಹೇಳಿರುವಂಥ ಲಿಮಿಟೆಡ್ ವರ್ಡ್ಸಲ್ಲಿ ನೀವು ಬರಿಬೇಕಾಗುತ್ತೆ. ಲಾಸ್ಟ್ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ ಏನಂತಂದರೆ ಸೊ ನೀವು ಕಮ್ಯುನಿಕೇಷನ್ ಲೆಟರ್ಸ್ನ ಕೇಳಿರ್ಬೋದು. ಸೊ ಹೀಗೆ ಈ ಒಂದು ಜನರಲ್ ಇಂಗ್ಲೀಷ್ ಅನ್ನೋದನ್ನ ನೋಡ್ಬೋದು. ಸಾಮಾನ್ಯವಾಗಿ ಲೆಟರ್ಸ್ನ ಕೇಳ್ತಾರೆ ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ, ಮತ್ತು ಸಂಭಾಷಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಇರ್ತವೆ, ಸಂಭಾಷಣೆ ಇಬ್ಬರ ನಡುವೆ ಸಂಭಾಷಣೆ ಏನಾಗ್ಬೋದು ಅಂತ ಹೇಳಿ. ಸೊ ಇಷ್ಟು ನಮ್ಮ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ. ಓಕೆ, ನೆಕ್ಸ್ಟು ಕೆ ಎಸ್ ಮೇನ್ಸ್ಗೆ ಸಂಬಂಧಪಟ್ಟಂಥ ನೆಕ್ಸ್ಟ್ ಪೇಪರ್ಸ್ ನೋಡೋಣ. ಇಲ್ಲಿ ನೋಡಿ, ಪ್ರಬಂಧ, ಪ್ರಬಂಧ ಅನ್ನೋದು 250 ಮಾರ್ಕ್ಸ್ ಇರುತ್ತೆ. ನಿಮಗೆ 3 ಗಂಟೆಗಳ ಕಾಲಾವಕಾಶ ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. 2 ಪ್ರಬಂಧಗಳನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳು 1 ಪ್ರಬಂಧ, ರಾಜ್ಯ ಮತ್ತು ಸ್ಥಳೀಯ ಮಹತ್ವದ ವಿಷಯಗಳು 1 ಪ್ರಬಂಧ. ಸಾಮಾನ್ಯವಾಗಿ ಈ ಪ್ರಬಂಧಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಬುಕ್ಸ್ ಹೌಸಲ್ಲಿ ಪ್ರಬಂಧಗಳಿಗೆ ಸಂಬಂಧಪಟ್ಟ ಹಲವಾರು ಪುಸ್ತಕಗಳಿದೆ. ಸೊ ಅದನ್ನು ನೀವು ರೆಫರೆನ್ಸ್ಗೆ ಇಟ್ಕೋಬೋದು. ಅದ್ರ ಜೊತೆಗೆ ನಾನು ಏನು ಹೇಳೋದಂದರೆ, ಅಲ್ಲಿ ಆ ಒಂದು ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅದನ್ನೇ ಬರೋದಕ್ಕಿಂತ ಸರ್ ನಿಮ್ಮ ವರ್ಡ್ಸಲ್ಲಿ ನೀವು ಪ್ರಬಂಧಗಳನ್ನು ರೆಡಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ನ್ಯೂಸ್ ಪೇಪರ್ಸಲ್ಲಿ ಆರ್ಟಿಕಲ್ಸ್ ಬರ್ತಾ ಇರುತ್ತೆ. ಸೊ ಸಂಪಾದಕೀಯ ಮತ್ತು ಆರ್ಟಿಕಲ್ಸ್ ಇರುತ್ತೆ, ಆ ಆರ್ಟಿಕಲ್ಸನ್ನು ನೀವು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಮುಂದೊಂದಿನ ಸೊ ಯೂಸ್ ಆದರೂ ಆಗ್ಬೋದು. ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಜ್ಞರು ವಿಶ್ಲೇಷಣೆಯನ್ನು ಮಾಡಿರ್ತಾರೆ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ. ಅವುಗಳು ನಿಮಗೆ ಮುಂದೆ ಸಿಗೋದಿಲ್ಲ. ಅವುಗಳೇನು ಮಾಡಬೇಕು ಅಂತಂದರೆ, ಪ್ರತಿನಿತ್ಯ ಪೇಪರ್ ಹೇಗೆ ಓದ್ತೀರಲ್ವ ನೀವು, ಅದನ್ನು ಕಟ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ. ಸೊ ಅದು ನಿಮಗೆ ಒಳ್ಳೆಯ ಸೋರ್ಸ್ ಆಗುತ್ತೆ ಏನು ಪ್ರಬಂಧ ಬರೆಯೋದಕ್ಕೆ. ಸೊ ಇಷ್ಟು ಪ್ರಬಂಧಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಸೊ ನಾನು ಯಾವುದು ಬುಕ್ಕನ್ನು ಹೇಳಲ್ಲ, ಬಿಕಾಸ್ ಪ್ರಬಂಧಗಳು ನಾವು ಓನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಬೆಟ್ರ್ ಅಂತ ನನಗೆ ಅನಿಸುತ್ತೆ. ರೆಫರೆನ್ಸ್ಗೆ ಇಟ್ಕೊಳ್ಳಿ, ಬಟ್ ಪ್ರಬಂಧಗಳು ನೀವೇ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ GS1, ಒಂದು GS1 ಪೇಪರಲ್ಲಿ ಇತಿಹಾಸ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನೋದಿರುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಪೂರ್ಣ ಸಿಲೆಬಸ್ ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ GS Paper 1 ಇತಿಹಾಸ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನೋದು ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಇತಿಹಾಸ ಮತ್ತು ಭಾರತದ ಇತಿಹಾಸ ಅನ್ನೋದು ಬರುತ್ತೆ, ಆಧುನಿಕ ಭಾರತದ ಇತಿಹಾಸ ಅನ್ನೋದು ಬರುತ್ತೆ. ಸೊ ಈ ಒಂದು ಇತಿಹಾಸ ಪುಸ್ತಕಕ್ಕೆ ನಾನು ಆಲ್ರೆಡಿ KS Prelims ಸಂಬಂಧಪಟ್ಟಂತೆ ಏನು ಬುಕ್ಸ್ ಹೇಳಿದ್ದೀನೋ ಅದೇ ಬುಕ್ಸ್ ಆಗುತ್ತೆ. ಬಿಕಾಸ್ KS Study ಅಂತ ಬಂದಾಗ ಪ್ರಿಲಿಮ್ಸ್ಗೆ ಬೇರೆ ಮೇನ್ಸ್ಗೆ ಬೇರೆ ಅಂತ ಇರಲ್ಲ. ಸೊ KS Prelims ಓದಿದ್ದು ಮೇನ್ಸ್ಗೂ ಯೂಸ್ ಆಗುತ್ತೆ. ಸೊ ಇತಿಹಾಸ ಅಂತ ಬಂದಾಗ KNA ಪಾಲಾಕ್ಷ ಅವ್ರ ಪುಸ್ತಕ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಸದಾಶಿವ ಅವ್ರ ಪುಸ್ತಕವೂ ಚೆನ್ನಾಗಿದೆ. ಭೂಗೋಳಶಾಸ್ತ್ರ ಅಂತ ಬಂದಾಗ ರಂಗನಾಥ್, ಸೊ ರಂಗನಾಥ್ ಅವರ ಪುಸ್ತಕಗಳನ್ನು ನೋಡ್ಬೋದು. ಅದಾದರೆ ಭಾರತದ ಸಂವಿಧಾನ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಅಂದರೆ PS Gangadhar ಮತ್ತು KM Suresh. ಅದ್ರ ಜೊತೆಗೆ ಹಾಲಪ್ಪ ಅಂತ ಹೇಳಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪುಸ್ತಕನ ಬರೆದಿದ್ದಾರೆ. ಇವು ನಿಮ್ಮ ರೆಫರೆನ್ಸ್ ಪುಸ್ತಕಗಳು ಆಗಬಹುದು. ಅದಾದಮೇಲೆ GS3 ಅಂತ ಬಂದಾಗ ವಿಜ್ಞಾನ ತಂತ್ರಜ್ಞಾನ ಸಂಬಂಧಪಟ್ಟಂಥ ಪುಸ್ತಕಗಳು ಹರಿಪ್ರಸಾದ್ ಅವರು ಕನ್ನಡದಲ್ಲಿ ಬರೆದಿದ್ದಾರೆ, ಆ ಪುಸ್ತಕಗಳನ್ನು ನೀವು ಅಧ್ಯಯನ ಮಾಡ್ಬೋದು. ಭೈರಪ್ಪರವರು ಏನು ಮಾಡಿದ್ದಾರೆ, ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಬರೆದಿದ್ದಾರೆ, ಅದನ್ನು ನೀವು ರೆಫರೆನ್ಸ್ ಮಾಡ್ಬೋದು. ಆ್ಯಂಡ್ ದೆನ್ ಅದಾದಮೇಲೆ KM Suresh ಅವರು ದೈನಂದಿನ ಜೀವನದಲ್ಲಿ ವಿಜ್ಞಾನ ಅಂತ ಹೇಳಿ ಪುಸ್ತಕನ ಬರೆದಿದೆ, ಅದು ಸಹ ನಿಮ್ಮ ರೆಫರೆನ್ಸ್ಗೆ ಆಗ್ಬೋದು. ಇಲ್ಲಿ ವಿಜ್ಞಾನ ತಂತ್ರಜ್ಞಾನ ಬಂದರೆ ಇಸ್ರೋ ಯೋಜನೆಗಳನ್ನು ತುಂಬ ಕೇಳ್ತಾರೆ. ಸೊ ನಾನು ಹೇಳೋದು GS Mains ಅಂತ ಬಂದಾಗ ನೀವು ನ್ಯೂಸ್ ಪೇಪರ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಕಟಿಂಗ್ ಮಾಡಿ ಇಟ್ಕೊಬೇಕಾಗುತ್ತೆ. ಲಾಸ್ಟ್ ಒಂದು ನೀತಿಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಲವು ಪುಸ್ತಕಗಳು ಸ್ವಪ್ನ ಬುಕ್ ಹೌಸಲ್ಲಿ ಬೇರೆ ಬುಕ್ ಸ್ಟಾಲ್ಸಲ್ಲಿ ಸಿಗ್ತಾ ಇದೆ ಪ್ರಸ್ತುತ. ಸೊ ನೀತಿಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಲವು ಪುಸ್ತಕಗಳಿದೆ, ನಿಮ್ಗೆ ಯಾವುದು ಪುಸ್ತಕ ಈಸಿ ಅನಿಸುತ್ತೋ ಅದನ್ನು ನೀವು ರೆಫರೆನ್ಸ್ ಮಾಡ್ಬೋದು. ಅದ್ರ ಜೊತೆಗೆ ನೀತಿಶಾಸ್ತ್ರ ಅಂತ ಬಂದಾಗ ಇಲ್ಲಿ ನೀವು ಓನಾಗಿ ಬರೆಯೋದು ತುಂಬ ಇರುತ್ತೆ. ಸಾಮಾನ್ಯವಾಗಿ ಒಬ್ಬ ಅಧಿಕಾರಿಯಾಗಿ ಏನೆಲ್ಲ ಡಿಸಿಷನ್ ತಗೊತೀರಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅನ್ನೋದು ಇಲ್ಲಿರುತ್ತೆ. ಇಲ್ಲಿ ನೀವು ಓನಾಗಿ ಬರೆಯೋದೇ ಜಾಸ್ತಿ ಇರುತ್ತೆ. ಇಲ್ಲೆಲ್ಲ ನೀವು GS Papers 3 ಪೇಪರ್ಸ್ ಏನಿದೆ ಅಲ್ಲಿ ಇನ್ಫಾರ್ಮೇಷನ್ ಬರಬೇಕಾಗುತ್ತೆ. ಬಟ್ ನೀತಿಶಾಸ್ತ್ರ ಅಂತ ಬಂದಾಗ ನಿಮ್ಮದೇ ಒಂದು ಓನ್ ಎಕ್ಸ್ಪೀರಿಯನ್ಸನ್ನು ಬರಬೇಕಾಗುತ್ತೆ, ಓನ್ ವರ್ಡ್ಸಲ್ಲಿ ಬರಬೇಕಾಗುತ್ತೆ. ಸೊ ಹಾಗೆ ನೀತಿಶಾಸ್ತ್ರ ಯಾವುದೇ ಒಂದು ಬುಕ್ಸ್ನ ತಗೊಳ್ಳಿ, ರೆಫರೆನ್ಸನ್ನು ಮಾಡಿ. ಸೊ ಇಷ್ಟು ನಮ್ಮ KS Mains ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ, ಪುಸ್ತಕಗಳಾಗಿರುತ್ತೆ. ಸೊ ಅದ್ರ ಜೊತೆಗೆ ಏನು ಹೇಳ್ತೀನಿ ಅಂತಂದರೆ, KS Prelims ಆಗಿದೆ ಅಂತಂದರೆ ಮೇನ್ಸು ಆರಾಮಾಗಿ ಆಗುತ್ತೆ. ಮೇನ್ಸಲ್ಲಿ ನೀವು ಎಕ್ಸಾಮಲ್ಲಿ ಪಾಸ್ ಮಾಡಿಕೊಂಡು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರಿ ಅಂತಂದರೆ ನಿಮ್ಮ ಇಂಟರ್ವ್ಯೂಗೆ ಹೆಲ್ಪ್ ಆಗುತ್ತೆ. ಇಂಟರ್ವ್ಯೂಯಲ್ಲಿ ಮತ್ತು ಇದರಲ್ಲಿ ತೆಗೆಯುವಂತಹ ಟೋಟಲ್ ಮಾರ್ಕ್ಸನ್ನು ತೊಗೊಂಡು ನಿಮಗೆ ಫೈನಲ್ ಲಿಸ್ಟನ್ನು ಬಿಡ್ತಾರೆ. ನಿಮ್ಗೆ ಗೊತ್ತಿದೆ, ರೀಸೆಂಟ್ಲಿ ಇಂಟರ್ವ್ಯೂ ಮಾರ್ಕ್ಸು ಕಡಿಮೆ ಆಗಿದೆ, 50 ಮಾರ್ಕ್ಸ್ ಅಷ್ಟೇ ಇಂಟರ್ವ್ಯೂ ಇದೆ. ಟೋಟಲಿ ನಿಮ್ಮ ಜಾಬ್ ಅನ್ನೋದು ನಿಮ್ಮ ಕೈಲೇ ಇದೆ. ಸೊ ಇದು ಏನಿದೆ, 1250 ಮಾರ್ಕ್ಸು
ಟೋಟಲ್ ಮಾರ್ಕ್ಸೀಗ 1250 ಮಾರ್ಕ್ಸ್ 250 ಮಾರ್ಕ್ಸ್ ನಿಮ್ಮ ಕೈಲೇ ಇದೆ ಸೊ ಕೇವಲ ಇಂಟರ್ವ್ಯೂ ಅನ್ನೋದು 50 ಮಾರ್ಕ್ಸ್ ಅಷ್ಟೇ ಆಡ್ ಆಗುತ್ತೆ ಹಾಗಾಗಿ ಟೋಟಲ್ ನಿಮ್ಮ ಕೈಲೇ ಇದೆ ಎಲ್ಲರ ಕೈಲೂ ಸಾಧನೆ ಮಾಡಕ ಆಗಲ್ಲ ನಿಜ ಬಟ್ ನಿಮ್ಮ ಕೈಲಾಗುತ್ತೆ ಅನ್ನೋದನ್ನ ಮರಿಬೇಡ್ರಿ ಚೆನ್ನಾಗಿ ಓದ್ರಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು